ಮಧುರ ಮಧುರವಿ ಮಂಜುಳ ಗಾನ ಮಧುರ ಮಧುರವಿ ಮಂಜುಳ ಗಾನ ಹೃದಯ ತಣಿಸುವ ಹೊಸತಾನ ಮಧುರ ಮಧುರವಿ ಮಂಜುಳ ಗಾನ ಹೃದಯ ತಣಿಸುವ ಹೊಸತಾನ ಮಧುರ ಮಧುರವಿ ಗಾನ ಸಿದಿ ಸಂಭ್ರಮ ಸ್ವರ ಬೆರಸಿಹ ಗಾಳಿಯ ಪರಿಮಳ ಸ್ವಾಗತ ಪ್ರಿಯ ಪ್ರಾಣ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ತೆರೆಕಂಡಂಥ ದಿವಂಗತ ತ್ರಿವೇಣಿಯವರ ಮಹೋನ್ನತ ಕಾದಂಬರಿ ಶರಪಂಜರ. ಶರಪಂಜರ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಪ್ರಪ್ರಥಮ ಅತ್ಯುತ್ತಮ ಚಿತ್ರ, ಹಾಗೂ ಇದಕ್ಕೆ ರಾಷ್ಟ್ರಪತಿಯವರ ರಜತ ಪದಕ ಕೂಡ ಬಂದಿದೆ. ಪುಟ್ಟಣ್ಣನವರಿಗೆ ಅತ್ಯುತ್ತಮ ಚಿತ್ರದ ಕಥೆಗಾಗಿ ರಾಜ್ಯ ಪ್ರಶಸ್ತಿ ಎಪ್ಪತ್ತೊಂದರ ಸಾಲಿನಲ್ಲಿ, ಮತ್ತು ಬೈಲೋ ರಷ್ಯಾದಲ್ಲಿ ಕೂಡ ಈ ಚಿತ್ರ ಪ್ರದರ್ಶನವಾಗಿದೆ. ಈ ಚಿತ್ರಕ್ಕೆ ಒಂದು ಹಾಡು ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರದ್ದು, ಸಂಗೀತ ವಿಜಯ ಭಾಸ್ಕರ್, ಗಾಯಕಿ ಪಿ ಸುಶೀಲ. ಈ ಹಾಡಿನ ಸನ್ನಿವೇಶ ಹೇಗಿದೆ ಅಂತ ಹೇಳಿದ್ರೆ, ಒಂದ್ಸಲಿ ಶರಪಂಜರದ ಚಿತ್ರದ ಚಿತ್ರೀಕರಣ ಆಗ್ತಿರ್ಬೇಕಾದ್ರೆ ಒಂದು ಕಾಡಿನಲ್ಲಿ ಇದ್ದಕ್ಕಿದ್ದಂಗೆ ಬೆಂಕಿ ಹತ್ಕೊಂಬಿಡುತ್ತಂತೆ. ಅವಾಗೆಲ್ಲ ಓಡ್ತಾರಂತೆ, ಬೆಂಕಿ ಬೆಂಕಿ ಅಂತ. ಆವಾಗ ಪುಟ್ಟಣ್ಣವ್ರು ಹೇಳ್ತಾರಂತೆ ರಾಜಾರಾಮ್ಗೆ, ಆ ಬೆಂಕಿ ಹತ್ತಿರ ಫುಲ್ ಶಾರ್ಟ್ಸ್ ತೊಗೊಂಬಿಡು ಅಂತೇಳಿ. ಈಗ ರಾಜಾರಾಮಿಗೆ ಗಾಬರಿ ಆಗುತ್ತೆ, ಏನಪ್ಪ ನನ್ನ ಕ್ಯಾಮ್ರಾನೇ ಸುಟ್ಟೋಗುತ್ತೆ, ನಾನು ಶಾರ್ಟ್ಸ್ ತೊಗೊಂಡು ಏನು ಮಾಡಿದೀಗ ಅಂತ. ಆದರೂ ಅವರು ಪುಟ್ಟಣ್ಣ ಹೇಳಿದ್ಮೇಲೆ ನಾನು ಕೇಳೋ ಹಾಗಿಲ್ವಲ್ಲ, ಕಂಪ್ಲೀಟ್ ಶಾರ್ಟ್ಸ್ ತೊಗೋತಾರೆ. ಆ ಶಾರ್ಟ್ಸ್ನ ಅವ್ರು ಕೇಳ್ತಾರಂತೆ, ಏನು ಮಾಡಲಿ ಇದನ್ನು ಅಂತ, ಇಟ್ಕೊಂಡಿರಿ ಯಾವತ್ತಾರ ಉಣಿಸಬೇಕಾಗತ್ತೆ ಅಂತ. ಹಾಗೆ ಬೆಂಕಿ ಹತ್ತಿಕೊಂಡ ಶಾರ್ಟ್ಸ್ನ ಈ ಬಿಳಿಗಿರಿ ರಂಗಯ್ಯ ಅನ್ನೋ ಹಾಡಿನಲ್ಲಿ ಅವರು ಬೆಟ್ಟದ ಕಾಳ್ಗಿಚ್ಚು ದೀಪವೇ ಅನ್ನೋದಕ್ಕೆ ಅವರು ಉಪಯೋಗಿಸ್ಕೊಳ್ತಾರೆ. ನೋಡಿ ಎಷ್ಟು ಅವ್ರಿಗೆ ಪುಟ್ಟಣ್ಣವ್ರಿಗೆ ಇತ್ತು, ಅವರೆಲ್ಲರೂ ಹೋಗ್ಬೇಕಾದ್ರೆ ಏನಾರು ಕಂಡ್ರೆ ಇದನ್ನು ಒಂದು ನಾನು ನನ್ನ ಚಿತ್ರಕ್ಕೆ ಉಪಯೋಗಿಸ್ಕೊಳ್ಬೋದಾ. ಅವ್ರಿಗೆ ಯಾವಾಗಲೂ ಕೂತರೆ ಚಿತ್ರ, ನಿಂತರೆ ಚಿತ್ರ, ಮಲ್ಕೊಂಡ್ರೆ ಚಿತ್ರ. ಅವ್ರು ಹೇಳ್ತಾ ಇದ್ರಂತೆ, ಬಸವಗೌಡರ ಪುಸ್ತಕದಲ್ಲಿ ಬರೀತಾರೆ, ನನ್ನ ಕನಸಿನಲ್ಲಿ ಕೂಡ ನನಗೇನು ಕಾಣಲ್ಲ, ಬರೀ ಕ್ಯಾಮ್ರಾ ಒಂದೇ ಕಾಣೋದು ಅಂತೇಳಿ. ಅಂತಹ ಮಹಾನಿರ್ದೇಶಕ ಪುಟ್ಟಣ್ಣ. ಈಗ ಶರಪಂಜರ ಚಿತ್ರದ ಬಿಳಿಗಿರಿ ರಂಗಯ್ಯ ಅನ್ನೋ ಒಂದು ಹಾಡನ್ನು ಶ್ರೀಕಂಠೇಶ್ವರ ಕಲಾಶಾಲೆಯ ಗೌರಿ ಯಶವತ್ ಅವರ ನಿರ್ದೇಶನದಲ್ಲಿ ನೃತ್ಯ ರೂಪದಲ್ಲಿ ಅಭಿನಯಿಸಲಿದ್ದಾರೆ. ಕಾಜಾಣ ಕಾಗೆ
ಸರ್ಕಾರ ಚಿತ್ರದ ವಿಶೇಷ ಅಂತ ಹೇಳಿದ್ರೆ ಚಿತ್ರದಲ್ಲಿ ಭಾರತೀಯ ಚಿತ್ರರಂಗದ ಅತ್ಯಂತ ಹಿರಿಯ ನಟರಾದ ಪೃಥ್ವಿರಾಜ್ ಕಪೂರ್ ಅಭಿನಯಿಸಿದ್ದಾರೆ ಈ ಚಿತ್ರದ ಮುಹೂರ್ತ ನಡೆದಿದ್ದು ನಗರದ ಕಂಠೀರವ ಸ್ಟುಡಿಯೋದಲ್ಲಿ ಈ ಕಂಠೀರವ ಸ್ಟುಡಿಯೋ ತಿಪಟೂರಿನ ಟಿ ಎಸ್ ಕರಿಬೇಸಯ್ಯನ ಅವರ ಕ್ರಾಂತಿಯ ಫಲ ಅವರು ಅದಕ್ಕೆ ಕಂಠೀರವ ಸ್ಟುಡಿಯೋ ಪ್ರಾರಂಭವಾಗೋದಕ್ಕೆ ಅವರೇ ಕಾರಣ ಈ ಚಿತ್ರಕ್ಕೆ ಕ್ಲಾಪ್ ಮಾಡಿದ್ರು ಮಾಸ್ಟರ್ ಹಿರಣ್ಣಯ್ಯನವರು ಮತ್ತು ರಾಜ್ ಕಪೂರ್ ಅವರು ಕೂಡ ಈ ಚಿತ್ರದ ಮುಹೂರ್ತಕ್ಕೆ ಆಗಮಿಸಿದರು ಮತ್ತು ಕನ್ನಡದ ಕಾದಂಬರಿ ಸಾರ್ವಭೌಮ ಆನಾ ಕೃಷ್ಣರಾಯರು ಕೂಡ ಈ ಚಿತ್ರದ ಮುಹೂರ್ತಕ್ಕೆ ಬಂದಿದ್ದರು ಈ ಚಿತ್ರದಲ್ಲಿ ಆನಾ ಕೃಷ್ಣರಾಯರ ಬಗ್ಗೆನೇ ಒಂದೆರಡು ಸಾಲಿನ ಹಾಡುಗಳು ಕೂಡ ಇದರಲ್ಲಿದೆ ಈ ಚಿತ್ರದ ಸಂಪೂರ್ಣವಾದ ಕತೆ ಸಂಭಾಷಣೆಯನ್ನು ಕಣಗಾಲ ಪ್ರಭಾಕರ್ ಶಾಸ್ತ್ರಿಗಳು ಬರೆದಿದ್ದಾರೆ ಸಂಗೀತ ಎಂ ರಂಗರಾವ್ ಅವರದ್ದು ಈ ಚಿತ್ರ ತೆರೆ ಕಂಡಿದ್ದು 1971 ಇಸವಿಯಲ್ಲಿ ನಾವು ಹಿಂದೆಲ್ಲ ಮದುವೆನ 8-8 ದಿವಸ ಮಾಡ್ತಾಯಿದ್ರು ಆಮೇಲೆ 5 ದಿವಸಕ್ಕಿಳಿತು ಆಮೇಲೆ ಅದು 3 ದಿವಸಕ್ಕಿಳಿತು ಈಗ 1 ದಿವಸಕ್ಕಿಳಿದಿದೆ ಬಹುಶಃ ಏನು ಮುಂದೋದ್ರಿಂದ 1/2 ಗಂಟೆಲೆಲ್ಲ ಮುಗಿದೋಗುತ್ತೆ ಮದುವೆ ಅಂತ ಕಾಣುತ್ತೆ ಯಾಕಂದರೆ 2 ಪ್ರಾಬ್ಲಮ್ಮು ಒಂದು ದುಡ್ಡಿನ ಪ್ರಾಬ್ಲಮ್ಮು 2 ಚಿತ್ರದ ಪ್ರಾಬ್ಲಮ್ಮು ಫಸ್ಟು ಚಿತ್ರ ಹುಡುಕಿ ಆಮೇಲೆ ಗಂಡು ಏನು ಹುಡುಕ್ಬೇಕಾಗಿದೆ ಈ ಬೆಂಗಳೂರಲ್ಲಿ ಬೆಂಗಳೂರು ಮಾತ್ರ ಅಲ್ಲ ಎಲ್ಲ ಕಡೆ ಹಾಗೆ ಆಗಿದೆ ಹೀಗಾಗಿ ನಾವೀಗ ಹಿಂದೆ ಮದುವೆ ಮನೆಯೊಳಗೆ ನಾಗೋಲಿ ಅಂತ ಮಾಡ್ತಾಯಿದ್ರು ಉರುಟಣೆ ಉಯ್ಯಾಲೆ ಮಧುವಣಿ ಶಾಸ್ತ್ರ ಧಾರೆ ನಾಗೋಲಿ ಅಂತ ಮಾಡ್ತಾಯಿದ್ರು ಈಗೇನಿಲ್ಲ ಎಲ್ಲ ಬೆಳಗ್ಗೆ ಮಧುವಣಿ ಶಾಸ್ತ್ರ ಮಧ್ಯಾಹ್ನ ಧಾರೆ ಮಧ್ಯಾಹ್ನ ನಾಗೋಲಿ ಸಾಯಂಕಾಲ ಚಿತ್ರ ಖಾಲಿ ಅಂತಹ ಒಂದು ಸುಂದರವಾದ ಒಂದು ಕನಸಿನ ಗೀತೆಯನ್ನು ಶಾಸ್ತ್ರಿಗಳು ಬರೆದಿದ್ದಾರೆ ಫಲಿಸಿತು ಒಲವಿನ ಪೂಜಾಫಲ ಚಿತ್ರ ಸಾಕ್ಷಾತ್ಕಾರ ಗಾಯಕಿ ಪಿ ಸುಶೀಲಾ ಅವರು ಅದೇ ಗೀತೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ನಾಗಚಂದ್ರಿಕಾ1967ರ ದ್ವಿತೀಯ ಉತ್ತಮ ಚಿತ್ರ ಹಾಗೂ 1967-68ಕ್ಕೆ ಪುಟ್ಟಣ್ಣನವರಿಗೆ ಅತ್ಯುತ್ತಮ ಚಿತ್ರಕಥೆಗಾಗಿ ರಾಜ್ಯ ಪ್ರಶಸ್ತಿಯನ್ನು ಪಡೆದಂಥ ಚಿತ್ರ ಹಾಗೂ 1971
ಬೈಲ ರಷ್ಯಾದಲ್ಲಿ ಪ್ರದರ್ಶನಗೊಂಡ ಚಿತ್ರ ಬೆಳ್ಳಿಮೋಡ. ಈ ಚಿತ್ರ 1967ರಲ್ಲಿ ತೆರೆಗೆ ಬರುತ್ತೆ. ಸಾಹಿತ್ಯ ಇದಕ್ಕೆ ಆರ್ ಎನ್ ಜಯಗೋಪಾಲ್ ಅವರದಾಗಿರುತ್ತೆ. ಮೂಲಕತೆ ತ್ರಿವೇಣಿ, ಸಂಗೀತ ವಿಜಯಭಾಸ್ಕರ್. ಈ ಚಿತ್ರದ ಒಂದು ಗೀತೆಯನ್ನು ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ರಮೇಶ್ ಬಾಬು ಮತ್ತು ಟಿ ಕೆ ಚಂದನ. ಇದೇ ನನ್ನ ಉತ್ತರ, ಇದೇ ನನ್ನ ಉತ್ತರ, ನಿನ್ನ ಒಗಟಿಗೆ ಉತ್ತರ ಕೊಡುವೆ ಬಾರೆ ಹತ್ತಿರ, ಕೊಡುವೆ ಬಾರೆ ಹತ್ತಿರ. ಬಳಸಿ ನಿಂತ ಬಳ್ಳಿಗೆ ಮರಬು ಕೊಡುವ ಉತ್ತರ, ಬಳಸಿ ನಿಂತ ಬಳ್ಳಿಗೆ ಮರಬು ಕೊಡುವ ಉತ್ತರ, ಅರಳಿ ನಿಂತ ಹೂವಿಗೆ ತುಂಬಿ ಕೊಡುವ ಉತ್ತರ, ನಿನ್ನ ಒಗಟಿಗೆ ಉತ್ತರ ಕೊಡುವೆ ಬಾರೆ ಹತ್ತಿರ, ಕೊಡುವೆ ಬಾರೆ ಹತ್ತಿರ. ಇದೇ ನನ್ನ ಉತ್ತರ. ಉಲುಕಿ ನಡೆವ ಹೆಜ್ಜೆಗೆ ಕೆಚ್ಚೆ ಕೊಡುವ ಉತ್ತರ, ಕುಲುಕಿ ನಡೆವ ಹೆಜ್ಜೆಗೆ ಕೆಚ್ಚೆ ಕೊಡುವ ಉತ್ತರ, ತನ್ನ ಮಿಡಿವ ಬೆರಳಿಗೆ ವೀಣೆ ಕೊಡುವ ಉತ್ತರ, ನಿನ್ನ ಒಗಟಿಗೆ ಉತ್ತರ ಕೊಡುವೆ ಬಾರೆ ಹತ್ತಿರ, ಕೊಡುವೆ ಬಾರೆ ಹತ್ತಿರ. ಇದೇ ನನ್ನ ಉತ್ತರ. ಹುಡುಕಿ ಬಂದ ಜೀವನದಿಗೆ ಕಡಲು ಕೊಡುವ ಉತ್ತರ, ಮನವ ಸೆಳೆವ ನಲ್ಲಿಗೆ ಇನಿಯ ಕೊಡುವ ಉತ್ತರ, ನಿನ್ನ ಒಗಟಿಗೆ ಉತ್ತರ ಕೊಡುವೆ ಬಾರೆ ಹತ್ತಿರ, ಕೊಡುವೆ ಬಾರೆ. ಸಾವಿರದ ಒಂಬೈನೂರ 1974ರ ಪ್ರಥಮ ಉತ್ತಮ ಚಿತ್ರ ಎಂದು ರಾಜ್ಯ ಪ್ರಶಸ್ತಿ, ಮತ್ತು 1974-75 ಸಾಲಿಗೆ ಅತ್ಯುತ್ತಮ ಚಿತ್ರಕಥೆ ಎಂದು ಪುಟ್ಟಣ್ಣನವರಿಗೆ ಪ್ರಶಸ್ತಿ. ಈ ಚಿತ್ರ ದೇವಕಿ ಮೂರ್ತಿಯವರ ಕಾದಂಬರಿ ಆಧಾರಿತ ಉಪಾಸನೆ. ಈ ಚಿತ್ರದ ಸಾಹಿತ್ಯ ಆರ್ ಎನ್ ಜಯಗೋಪಾಲ್ ಅವರದ್ದು, ಸಂಗೀತ ವಿಜಯಭಾಸ್ಕರ್. ಈ ಚಿತ್ರದ ಒಂದು ಗೀತೆ ಸಂಪಿಗೆ ಮರದ ಹಸಿರಲ್ಲಿ ನಡುವೆ, ಮೂಲ ಗಾಯಕಿ ಬಿ ಕೆ ಸುಮಿತ್ರ. ನಿಮ್ಮ ಮುಂದೆ ಹಾಡಲಿದ್ದಾರೆ ಹಿರಣ್ಮಯಿ. ಚಿಕ್ಕವ ಎನ್ನುತ್ತ ತಳ್ಳು
ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಮಹೇಶ್ ಜೋಶಿಯವರ ನೇತೃತ್ವದಲ್ಲಿ ನಮ್ಮ ಚಂದನ ವಾಹಿನಿಯು ನಮ್ಮೆಲ್ಲರಿಗೂ ಅತ್ಯಂತ ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದಿದೆ. ಈ ಮಧ್ಯೆ ಪ್ರತಿಭೆಗಳನ್ನು ಸಹ ಗುರುತಿಸ್ತಾ ಬಂದಿದೆ. ಇದು ಹೇಳಿದಾಗ ನನಗೊಂದು ಘಟನೆ ನೆನಪು ಬರುತ್ತೆ. ಸುಮಾರು 25 ವರ್ಷಗಳ ಹಿಂದೆ ಕಾಲೇಜಿನ ಚರ್ಚಾ ಸ್ಪರ್ಧೆ ನಡೀತಾ ಇತ್ತು. ಚರ್ಚಾ ಸ್ಪರ್ಧೆ ಅಂದರೆ ಪರ ವಿರೋಧ, ಅದು ಕಾಲೇಜು, ಎರಡೂ ಕಡೆ ಚೀರ್ ಮಾಡೋರು ಇರ್ತಾರೆ. ವಿಷಯ, ಪ್ರಗತಿಗೆ ಪ್ರತಿಭೆಗಿಂತ ಅವಕಾಶವೇ ಮುಖ್ಯ ಅಂತ. ಪ್ರಗತಿಗೆ ಪ್ರತಿಭೆಗಿಂತ ಅವಕಾಶವೇ ಮುಖ್ಯ ಅಂತ. ಪರ ಮಾತಾಡೋರ್ದು ಮೇಲ್ಗೈ ನಡೀತಾ ಇತ್ತು, ನಾವು ವಿರೋಧದ ಪಾರ್ಟಿಯಲ್ಲಿದ್ವಿ. ಆದರೆ ಚರ್ಚಾ ಸ್ಪರ್ಧೆ ಶುರುವಾದಾಗ ನನ್ನ ಬಾರಿ ಬಂದಿತ್ತು ವಿರೋಧವಾಗಿ, ಅಂದರೆ ಪ್ರಗತಿಗೆ ಪ್ರತಿಭೆ ಮುಖ್ಯ, ಅವಕಾಶ ದೊರೆಯುತ್ತೆ ಅಂತ. ಈ ಒಂದು ಚರ್ಚಾ ಸ್ಪರ್ಧೆಯಲ್ಲಿ ನಾನು ಪುಟ್ಟಣ್ಣ ಕಣಗಾಲ್ ಅವರ ಜೀವನ ಚರಿತ್ರೆಯನ್ನು ಉಪಯೋಗಿಸ್ಕೊಂಡು ಈ ಚರ್ಚೆಯನ್ನು ಮುಂದುವರಿಸಿದೆ. ಅವರಲ್ಲಿದ್ದತಕ್ಕಂಥ ಪ್ರತಿಭೆಯಿಂದ ಅವರು ಒಂದು ಕ್ಲೀನರ್ ಆಗಿ, ನಂತರ ಒಂದು ಅಡ್ವರ್ಟೈಸ್ಮೆಂಟ್ ಹುಡುಗನಾಗಿ, ನಂತರ ಒಂದು ಶಾಲಾ ಮಾಸ್ತರಾಗಿ, ಆಮೇಲೆ ಬಿ ಆರ್ ಪಂತುಲು ಅವರಿಗೆ ಡ್ರೈವರಾಗಿ ಮತ್ತು ಅವರ ಅಸಿಸ್ಟೆಂಟಾಗಿಯೂ ಸಹ ಇದ್ದರು. ಅವರಲ್ಲಿರ್ತಕ್ಕಂಥ ಪ್ರತಿಭೆ ಜ್ವಾಲಾಮುಖಿಯಾಗಿ ಹೊರಗೆ ಬಂದು ಅದನ್ನು ಯಾರೂ ತಡೀಲಿಕ್ಕಾಗಲಿಲ್ಲ, ಅವಕಾಶಗಳು ಬಂತು ಅವರಿಗೆ. ಅವರಲ್ಲಿರ್ತಕ್ಕಂಥ ಅಪ್ರತಿಮ ಪ್ರತಿಭೆ ಇದು. ಅಂಥವರು ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟಿದ್ದು ನಮ್ಮೆಲ್ಲರ ಪುಣ್ಯ ಅಂತ ನಾನು ಭಾವಿಸ್ತೀನಿ. ಅವರೇ ಒಂದು ಹುಡುಕಿದ ಒಬ್ಬ ಹಿರಿಯ ನಾಯಕ ನಟ ಹೇಳೋದ್ರ ಪ್ರಕಾರ, ನನ್ನಲ್ಲಿ ನನಗೆ ತಿಳಿಯದ ಪ್ರತಿಭೆಯನ್ನು ಅವರು ಹೊರತಂದರು ಅಂತ. ಅಂದರೆ ನಿರ್ದೇಶಕರ ಪಾತ್ರ ಎಷ್ಟಿರತ್ತೆ, ಅವರು ಒಂದು ನಟನ ಜೀವನವನ್ನು, ನಟಿಯ ಜೀವನವನ್ನು ಯಾವ ತರಹ ರೂಪಿಸಬಹುದು ಅನ್ನೋದನ್ನು ನಾವಿಲ್ಲಿ ಕಾಣಬಹುದು. ಮತ್ತೊಂದು ಅತ್ಯಂತ ಪ್ರೀತಿಯಾದ ವಿಷಯ ಅಂದರೆ, ಅವರ ಚಿತ್ರಗಳು ಕನ್ನಡ ಕಾದಂಬರಿಗಳನ್ನು ಆಧರಿಸಿ, ಅಂದರೆ ನಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹುಡುಕಿದ್ರು ಅವರು. ಎಷ್ಟೆಲ್ಲ ಕಾದಂಬರಿಗಳಿದೆ, ಎಷ್ಟೆಲ್ಲ ಒಳ್ಳೆ ಸಾಹಿತ್ಯ ಇದೆ. ಆಮೇಲೆ ನಮ್ಮ ಕನ್ನಡ ಕವಿಗಳ ಒಂದು ರಚನೆಗಳನ್ನು ಹಾಡುಗಳಲ್ಲಿ ತಂದರು. ಆಮೇಲೆ ಚಿತ್ರೀಕರಣವೂ ಸಹ ನಮ್ಮ ಸುಂದರ ಕನ್ನಡ ನಾಡಿನಲ್ಲಿ ಮಾಡಿ ಅದನ್ನು ಮೆರುಗು ತಂದರು ಅವರು. ಇವತ್ತು ಪುಟ್ಟಣ್ಣ ಕಣಗಾಲ್ ನಮ್ಮ ಮಧ್ಯೆ ಇಲ್ಲ. ಅವರೇನಾದರೂ ಇವತ್ತಿಗೆ ಇದ್ದಿದ್ದರೆ ಸುಮಾರು ಅವರಿಗೆ 78-79 ವರ್ಷ ವಯಸ್ಸಾಗಿರ್ಬೋದು. ಇಂದು ನಾವು ಕನ್ನಡ ಚಿತ್ರಕ್ಕೆ ಬಹಳಷ್ಟು ಆಸ್ಕರ್ಗಳು, ಒಂದಲ್ಲ ಬಹಳಷ್ಟು ಆಸ್ಕರ್ಗಳು ಬಂದಿದೆ ಅನ್ನೋದನ್ನು ನಾವು ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಆದರೆ ದುರಾದೃಷ್ಟ, ಅವರು ನಮ್ಮಲ್ಲಿಲ್ಲ. ಈ ಒಂದು ಕಾರ್ಯಕ್ರಮದ ಮೂಲಕ ಅವರ ಆದರ್ಶಗಳು ಸ್ಫೂರ್ತಿಯಾಗಿ ನಮ್ಮ ಸಾಹಿತಿಗಳಿಗೆ, ನಮ್ಮನ್ನು ಚಲನಚಿತ್ರ ಮಾಧ್ಯಮದವರಿಗೆ, ಒಂದು ಕನ್ನಡದ ಒಂದು ಚಲನಚಿತ್ರಕ್ಕೆ ಆದಷ್ಟು ಬೇಗ ಆಸ್ಕರ್ ಬರಲಿ ಅಂತ ನಾನು ಆಶಿಸ್ತೀನಿ. ನಮಸ್ಕಾರ. 1975 ಇಸ್ವಿಯಲ್ಲಿ ಖ್ಯಾತ ಸಾಹಿತಿಗಳಾದ ಮಾನಮೂರ್ತಿಯವರ ಒಂದು ಕಾದಂಬರಿಯನ್ನು ಪುಟ್ಟಣ್ಣವರು ಚಿತ್ರೀಕರಿಸ್ತಾರೆ. ಅದರ ಹೆಸರು ಬಿಳಿ ಹೆಂಡತಿ. ಇದಕ್ಕಾಗಿ, ಬಿಳಿ ಹೆಂಡತಿ ಪಾತ್ರಕ್ಕಾಗಿ ಅಮೆರಿಕಾದಿಂದ ಭಾರತಕ್ಕೆ ಬಂದಂಥ ಒಬ್ಬ ವಿದ್ಯಾರ್ಥಿನಿಯನ್ನು ಅವರು ನಾಯಕಿಯಾಗಿ ತಗೊಳ್ತಾರೆ. ಅವ್ರ ಜೊತೆಗೆ ಆರತಿಯವರು ಕೂಡ ಇರ್ತಾರೆ. ಆ ಚಿತ್ರದ ಒಂದು ಸೊಗಸಾದ ಗೀತೆ, ರಂಗೇನ ಹಳ್ಳಿಯಾಗೆ ರಂಗಾದ ಕಪ್ಪ ತೊಟ್ಟ. ಸಾಹಿತ್ಯ ವಿಜಯ ನರಸಿಂಹ, ಸಂಗೀತ ವಿಜಯ ಭಾಸ್ಕರ್, ವಾಣಿ ಜಯರಾಮ್ ಮತ್ತು ಕಸ್ತೂರಿ ಶಂಕರ್ ಅವರು ಹಾಡಿರುವ ಈ ಗೀತೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಟಿ ಕೆ ಚಂದನ ಮತ್ತು ನಕ್ಷತ್ರ. ರಂಗೇನ ಹಳ್ಳಿಯಾಗೆ, ರಂಗೇನ ಹಳ್ಳಿಯಾಗೆ, ಹಳ್ಳಿಯಲ್ಲಮ್ಮ ಹಳ್ಳಿ ಹಳ್ಳಿ, ರಂಗೇನ ಹಳ್ಳಿಯಾಗೆ, ರಂಗೇನ ಹಳ್ಳಿಯಾಗೆ, ಹಾ ರಂಗೇನ ಹಳ್ಳಿಯಾಗೆ, ಬಂಗಾರ ಕಪ್ಪ ತೊಟ್ಟ ರಂಗಾದ ರಂಗಿಗೌಡ ಮೆರೆದಿದ್ದ, ರಂಗೇನ ಹಳ್ಳಿಯಾಗೆ, ಬಂಗಾರ ಕಪ್ಪ ತೊಟ್ಟ ರಂಗಾದ ರಂಗಿಗೌಡ ಮೆರೆದಿದ್ದ, ರಂಗೇನ ಹಳ್ಳಿಯಾಗೆ, ಸಿಂಗಾರಿಸಿದ್ದೆ ಹಂಗೆ ಬಂಗಾರಿ ರಂಗಿ ಮೈ ಅರಳಿ, ಬಂಗಾರಿ ರಂಗಿ ಮೈ ಅರಳಿತು.
ಆತ್ಮೀಯ ವೀಕ್ಷಕರೇ, ನಿಮ್ಮ ಅನಿಸಿಕೆಗಳನ್ನು ಹಿರಿಯ ನಿರ್ದೇಶಕರು ಮಧುರ ಮಧುರವಿ ಮಂಜುಳಗಾನ ದೂರದರ್ಶನ ಕೇಂದ್ರ ಜೆಸಿ ನಗರ ಬೆಂಗಳೂರು 560006 ಈ ವಿಳಾಸಕ್ಕೆ ಕಳುಹಿಸಿ. ಹೃದಯ ತಣಿಸುವ ಮಧುರ ಮಧುರವಿ ಮಂಜುಳಗಾನ ಪ್ರತಿ ಸೋಮವಾರ ಮಂಗಳವಾರ ಬುಧವಾರ ರಾತ್ರಿ 7:30 DD1 ಹಾಗೂ ಚಂದನದಲ್ಲಿ, ಮರುಪ್ರಸಾರ ಪ್ರತಿ ಗುರುವಾರ ಶುಕ್ರವಾರ ಶನಿವಾರ ರಾತ್ರಿ 10:00 ಚಂದನದಲ್ಲಿ. ಸಿದಿ ಸಂಭ್ರಮ ಸ್ವರ ಬೆರಸಿಹ ಗಾಳಿಯ ಪರಿಮಳ ಸ್ವಾಗತ ಪ್ರಿಯ ಪ್ರಾಣ ಮಧುರವೀ